ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮೇ 10ರಂದು ನಡೆಯುವ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಚುನಾವಣಾ ಆಯೋಗ ಸಕಲ ಸಿದ್ಧತೆ ನಡೆಸಿಕೊಂಡಿದ್ದು ಚಿಕ್ಕನಾಯಕನಹಳ್ಳಿಯಲ್ಲೂ ಸಿಬ್ಬಂದಿಗಳು ಕೂಡ ಮತಪೆಟ್ಟಿಗೆಗಳನ್ನು ಮತಗಟ್ಟೆಗಳತ್ತ ಸಾಗಿಸಲು ಮುಂದಾದರು. ವಿಧಾನಸಭಾ ಕ್ಷೇತ್ರ 128 ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ 262 ಮತಗಟ್ಟೆಗಳ ಚುನಾವಣಾ ಪೂರ್ವ ತಯಾರಿ ನಡೆದಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ 262 ಮತಗಟ್ಟೆ ಕೇಂದ್ರಗಳಿಗೆ ಇವಿಎಂ ವಿವಿಪ್ಯಾಟ್ ಮಿಷನ್ಗಳು ಭದ್ರತೆಯಲ್ಲಿ ತೆರಳಲಿವೆ. ಚಿಕ್ಕನಾಯಕನಹಳ್ಳಿ 128 ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ರಘು ಎಇ ಮಾತನಾಡಿ, ದಿನಾಂಕ ಮೇ 10ರಂದು ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಗೆ ಮತಗಟ್ಟೆ ಸಿಬ್ಬಂದಿಗಳಿಗೆ ಇವಿಪ್ಯಾಟ್ ಇವಿಎಂ ಮೆಷಿನ್ ಕಾರ್ಯನಿರ್ವಹಿಸುವ ಬಗ್ಗೆ ತರಬೇತಿ ಹಾಗೂ ಅಲ್ಲಿಗೆ ಬೇಕಾದ ಸಿಬ್ಬಂದಿಗಳಿಗೆ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಲಾಗಿದೆ. ಮತಗಟ್ಟೆ ಕೇಂದ್ರಗಳಿಗೆ ತೆರಳಲು ಬಂದಿರುವ ಸಿಬ್ಬಂದಿಗಳಿಗೆ ಸೂಕ್ತ ಮಾಹಿತಿ, ಕೌಂಟರ್ ವ್ಯವಸ್ಥೆ ಮೂಲಕ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಮಹಿಳಾ ಸಿಬ್ಬಂದಿ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಸಿಬ್ಬಂದಿಗಳಿಗೆ, ಚುನಾವಣಾ ಸಿಬ್ಬಂದಿಗಳಿಗೆ, ಸಾರಿಗೆ ಸಿಬ್ಬಂದಿಗಳಿಗೆ ಅತ್ಯುತ್ತಮವಾಗಿ ಸೌಲಭ್ಯ ಕಲ್ಪಿಸಿಕೊಟ್ಟು ತಾಲೂಕಿನ ಎಲ್ಲಾ ಮತಗಟ್ಟೆಗಳಿಗೂ ತಲುಪಲಿವೆ. ಮೇ 10ನೇ ತಾರೀಕು ಎಲ್ಲಾ ನಾಗರಿಕರು ಅತ್ಯುತ್ತಮ ಮತದಾನ ಮಾಡಲು ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ರಘು ಎಇ ಚುನಾವಣಾಧಿಕಾರಿಗಳು 128 ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಈ ದಿನ ಮಸ್ಟ್ರಿಂಗ್ ಕಾರ್ಯವನ್ನು ಮಾಡಲಾಗಿದೆ. ಮಸ್ಟ್ರಿಂಗ್ ಕಾರ್ಯವನ್ನು ನಮ್ಮ ಚಿಕ್ಕನಾಯಕನಹಳ್ಳಿ ಟೌನ್ನಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡಲಾಗಿದೆ. ಹಾಗಾಗಿ ನಮ್ಮ ಒಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 262 ಮತಗಟ್ಟೆ ಕೇಂದ್ರಗಳಿದ್ದು ಒಟ್ಟು 1130 ಮತಗಟ್ಟೆ ಸಿಬ್ಬಂದಿಗಳು ನಿಯೋಜನೆ ಆಗಿದ್ದಾರೆ. ಈಗಾಗಲೇ ಅವರಿಗೆ ಸೆಕ್ಟರ್ ವೈಸು ಎಲ್ಲ ಮೆಟೀರಿಯಲ್ ಮತ್ತು ಇಎಂಸ್ಗಳನ್ನು ವಿತರಣೆ ಮಾಡಲಿಕ್ಕೆ ಮತ್ತು ಏನೇನು ಮಾರ್ಗದರ್ಶನ ಕೊಡಬೇಕು ಅವರಿಗೆ ಸೆಕ್ಟರ್ ಆಫೀಸಿಂದ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಪೊಲೀಸ್ ಡಿಪ್ಲಾಯ್ಮೆಂಟ್ 400 ಮಂದಿ ಕೂಡ ನಮಗೆ ಪೊಲೀಸು, ಸಿ ಎ ಪಿ ಎಫ್, ಹೋಮ್ಗಾರ್ಡ್ಸು ಎಲ್ಲ ಕೂಡ ಡಿಪ್ಲಾಯ್ಮೆಂಟ್ ಆಗಿದ್ದಾರೆ. ಅದರ ಜೊತೆಗೆ ನಮ್ಮ ಈ ಮತಗಟ್ಟೆಗಳಲ್ಲಿ ವಿಶೇಷವಾಗಿ ಈಗ 5 ಪಿಂಕ್ ಮತಗಟ್ಟೆಗಳನ್ನು ಮಾಡಲಾಗಿದೆ, 1 ಪಿ ಡಬ್ಲ್ಯೂ ಬಿ ಮತಗಟ್ಟೆಯನ್ನು ಮಾಡಲಾಗಿದೆ, 2 ಯಂಗ್ ವೋಟರ್ಸ್ ಅಂತ ಹೇಳೋದೊಂದು ಮತಗಟ್ಟೆಯನ್ನು ಮಾಡಲಾಗಿದೆ. ಜೊತೆಗೆ ಮೈಕ್ರೋ ಅಬ್ಸರ್ವರ್ ಕೂಡ 25 ಜನ ಇದ್ದಾರೆ. ಅದರಲ್ಲಿ 23 ಮೈಕ್ರೋ ಅಬ್ಸರ್ವರ್ಸನ್ನು ಪಿ ಎಸ್ಗಳಿಗೆ ಅಲಾಟ್ ಮಾಡಿದ್ದೇವೆ. ಅದರ ಜೊತೆಗೆ ವಲ್ನರಬಲ್ ಕ್ರಿಟಿಕಲ್ ಇದಕ್ಕೆಲ್ಲ ಏನು ಬೇಕು ಅದಕ್ಕೆ ಬೇಕಾದಂತಹ ಸೂಕ್ತ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಿ ಎ ಪಿ ಎಫ್ ತಂಡಗಳನ್ನು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಗುಬ್ಬಿ ತಾಲೂಕಿನಲ್ಲಿ ಸುಮಾರು 212 ಮತಗಟ್ಟೆಗಳಿದ್ದು ನಾಳೆ ನಡೆಯುವ ಚುನಾವಣೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಎಲ್ಲಾ ಮತಗಟ್ಟೆಗಳಿಗೂ ಈಗಾಗಲೇ ಎಲ್ಲಾ ಸಿಬ್ಬಂದಿಗಳನ್ನ ಕಳುಹಿಸಲಾಗಿದೆ. ಎಲ್ಲ ಮತಗಟ್ಟೆಗಳಿಗೂ ಕೂಡ 4 ಜನರಂತೆ ಈಗಾಗಲೇ ಸಿಬ್ಬಂದಿಗಳನ್ನ ಕಳಿಸಿ ತಾಲೂಕಿನಲ್ಲಿ ನಾಳೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯುತ್ತದೆ. ಚುನಾವಣೆ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಮಿಲಿಟರಿ ಪಡೆಯನ್ನ ನೇಮಿಸಲಾಗಿದೆ. ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿ ಕ್ಯಾಮೆರಾ ಕಣ್ಗಾವಲು ಸೇರಿದಂತೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಸಖಿ ಮತಗಟ್ಟೆ, ವಿಶೇಷ ಚೇತನ ಮತಗಟ್ಟೆ ಸೇರಿದಂತೆ ಹಲವು ವಿಶೇಷಗಳು ಇವೆ ಎಂದು ಚುನಾವಣಾಧಿಕಾರಿ ಜಂಬಗಿ ರೇಣುಕಾ ಪ್ರಸಾದ್ ದಿಲೀಪ್ ಮಾಹಿತಿ ನೀಡಿದರು. ದಿನ ನಮಗೆಲ್ಲ ಗೊತ್ತಿರೋ ಹಾಗೆ ಮಸ್ಟರಿಂಗ್ ಅನ್ನುವಂಥ ಪ್ರಕ್ರಿಯೆ ನಡೀತಾ ಇದೆ. ಇದು ಚುನಾವಣೆಯ ಮುಂದಿನ ಒಂದು ಪೂರ್ವಭಾವಿ ತಯಾರಿ. ಈ ಒಂದು ದಿನದಲ್ಲಿ ನಾವು ಎಲ್ಲ 212 ಮತಗಟ್ಟೆಗಳು ಅಂತ ಏನಿದ್ದಾವೆ ಅಂದರೆ ನಮ್ಮ ಗುಬ್ಬಿ ಮತಕ್ಷೇತ್ರ 135 ಮತಕ್ಷೇತ್ರ ಎಲ್ಲ 60 ಕಾರ್ಡ್ಗಳಲ್ಲಿ ಮತ್ತೊಮ್ಮೆ ನಾವು ಕೋರ್ತಾ ಇದ್ದೀವಿ. ಈಗಾಗಲೇ ಒಟ್ಟು 212 ಮತಗಟ್ಟೆಗಳಿದ್ದಾವೆ. ಪೋಲಿಂಗ್ ಬೂತ್ ಅಂತೇನು ಕರಿತೀವಿ, ಪೋಲಿಂಗ್ ಸ್ಟೇಷನ್ ಅಂತೇನು ಕರಿತೀವಿ, ಅಂಥವು 212 ಮತಗಟ್ಟೆಗಳಿದ್ದಾವೆ. ಆ 212 ಮತಗಟ್ಟೆಗಳಿಗೆ ಪ್ರತಿ ಮತಗಟ್ಟೆಗೆ ಒಬ್ಬರಂತೆ 212 ಪಿ ಆರ್ ಓಗಳು, 212 ಎ ಪಿ ಆರ್ ಓಗಳು, 424 ಪೋಲಿಂಗ್ ಅಫಿಷಿಯಲ್ಸ್, 30 ಮೈಕ್ರೋ ಅಬ್ಸರ್ವರ್ಸ್, 9 ಜನ ಎಫ್ ಎಸ್ ಟಿ, 9 ಜನ ಎಸ್ ಎಸ್ ಟಿ, ಇಬ್ಬರು ವಿ ವಿ ಟಿ, 2 ಟೀಮ್ ವಿ ಎಸ್ ಟಿ ಮತ್ತು 2 ಅಕೌಂಟ್ ಎಕ್ಸ್ಪೆಂಡಿಚರ್ ಸಾರಿ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಮತ್ತು 17 ಸೆಕ್ಟರ್ ಆಫೀಸರ್ಗಳನ್ನು ಕೊಟ್ಟಿದ್ದೇವೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಗುಬ್ಬಿ. ತಿಪಟೂರು ನಗರ ಅಬಕಾರಿ ಪೊಲೀಸರಿಂದ ಚುನಾವಣೆಗೆ ಹಂಚಲು ಅಕ್ರಮವಾಗಿ ಸಂಗ್ರಹಿಸಿದ್ದ ಅಕ್ರಮ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ನಗರದ ಸ್ವಸ್ತಿಕ್ ಪೆಟ್ರೋಲ್ ಬಂಕ್ ಪಕ್ಕದ ನಗರಸಭಾ ಅಧ್ಯಕ್ಷ ರಾಮ್ ಮೋಹನ್ ರವರಿಗೆ ಸೇರಿದ ಕಟ್ಟಡದಲ್ಲಿ ಚುನಾವಣೆಗೆ ಹಂಚಲು ಅಕ್ರಮವಾಗಿ ಸಂಗ್ರಹಿಸಿದ ಮದ್ಯ ವಶಪಡಿಸಿಕೊಂಡಿದ್ದು ಸುಮಾರು 8 ಲಕ್ಷ ಮೌಲ್ಯದ ವಿವಿಧ ಬ್ರ್ಯಾಂಡ್ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಸಂಬಂಧ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.